per il proprio corpo, per il proprio corpo. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದ್ರೆ, ಈ ಚೈನ್ ಲಿಂಕ್ ಫೆನ್ಸಿಂಗ್ ಬಗ್ಗೆ. ನಮ್ಮ ಸ್ನೇಹಿತರ ತೋಟದಲ್ಲಿ ಚೈನ್ ಲಿಂಕ್ ಫೆನ್ಸಿಂಗ್ನ ಹಾಕಿಸ್ತಾ ಇದ್ದೆ. ಸರಿ, ಅದ್ರ ಬಗ್ಗೆ ನಿಮಗೆ ಮಾಹಿತಿ ನೀಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ಸೊ ಬನ್ನಿ, ಇಲ್ಲಿ ಯಾವ ರೀತಿಯ ಒಂದು ಫೆನ್ಸಿಂಗ್ ಸಿಸ್ಟಮ್ನ ನಾವು ಮಾಡಿಸ್ತಾ ಇದ್ದೀವಿ ಅಂತ. ಸೊ ಈಗ ನಮ್ಮ ಸ್ನೇಹಿತರದ್ದು ಇದು ತೋಟ, ಈ ತೋಟ ನಂದೇನಲ್ಲ, ನಮ್ಮ ಸ್ನೇಹಿತರದ್ದು. ಸರಿ, ಅವರು ನನಗೆ ತಿಳಿಸ್ತಾ ಇರ್ತಾರಲ್ಲ, ಈ ತೋಟ ಖರೀದಿ ಮಾಡಿ ಕೊಡಿಸಿದ್ದು ಎಲ್ಲ ನಾನೇನೆ. ಈಗ ಎಲ್ರಿಗೂ ತೋಟ ಇದೆಲ್ಲ ತುಂಬ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ನಿಮಗೂ ಕೂಡ, ನಮ್ಮ ಸಬ್ಸ್ಕ್ರೈಬರ್ಸ್ಗೂ ತುಂಬ ಜನಕ್ಕೆ ಈ ತೋಟದ ಬಗ್ಗೆ ತುಂಬಾ ಇಂಟ್ರೆಸ್ಟು, ಈ ಫಾರ್ಮಿಂಗು, ಅಗ್ರಿಕಲ್ಚರ್ ಅದ್ರ ಬಗ್ಗೆ ಎಲ್ಲ. ಸೊ ಇವ್ರಿಗೂ ಕೂಡ ತುಂಬಾ ಇಂಟ್ರೆಸ್ಟ್ ಇತ್ತು, ಸರ್ ಒಂದು ತೋಟ ಮಾಡಿ ತೋಟ ಮಾಡಿ ಅಂತ ನಾನು ತಿಳಿಸ್ತಾನೆ ಇದ್ದೆ. ಅವರು ಕೂಡ ಈ ರೀತಿ ಒಂದು ತೋಟನ ಖರೀದಿ ಮಾಡಿದರು. ಸರಿ, ನೆಕ್ಸ್ಟು ಒಂದು ಶೆಡ್ ಮಾಡಿದ್ದೀವಿ. ಅದಾದಮೇಲೆ ಫೆನ್ಸಿಂಗ್ ತುಂಬಾ ಇಂಪಾರ್ಟೆಂಟ್ ಅಲ್ಲ. ಸೊ ನಾನು ಫೆನ್ಸಿಂಗ್ ಸಿಸ್ಟಮಲ್ಲಿ ತುಂಬ ಕಡೆ ನೋಡಿ, ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಈ ರೀತಿಯ ಒಂದು ಫೆನ್ಸಿಂಗ್ ಸಿಸ್ಟಮ್ನ ಮಾಡಿಸ್ತಾ ಇರುವಂಥದ್ದು. ಇಲ್ಲಿ ಸ್ನೇಹಿತರೆ ಬನ್ನಿ, ಈಗ ಕ್ಯಾಮ್ರಾನ ರೊಟೇಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಫೆನ್ಸಿಂಗ್ ಸಿಸ್ಟಮ್ನ ನಾವು ಇಲ್ಲಿ ಯೂಸ್ ಮಾಡಿದ್ದೀನಿ. ಮೀನ್ಸ್ ನನ್ನ ಐಡಿಯಾದಲ್ಲಿ ಯಾವ ರೀತಿ ಮಾಡ್ತಾ ಇದ್ದೀನಿ ಫೆನ್ಸಿಂಗ್ ಸಿಸ್ಟಮ್ನ ಅಂತ ತೋರಿಸ್ತೀನಿ. ಬನ್ನಿ ನೋಡಿ ಸ್ನೇಹಿತರೆ, ಈಗ ಕ್ಲಿಯರಾಗಿ ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿ ನಾನು ಇಲ್ಲಿ ಫೆನ್ಸಿಂಗ್ ಸಿಸ್ಟಮ್ನ ಮಾಡಿಸ್ತಾ ಇದ್ದೀನಿ ಅಂತ. ಸೊ ಆಲ್ರೆಡಿ ನಾನು ನಿಮಗೆ ಒಂದು ಚೈನ್ ಲಿಂಕ್ ಫೆನ್ಸಿಂಗ್ ಸಿಸ್ಟಮ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಒಂದು ಎಕರೆಗೆ ಎಷ್ಟು ಖರ್ಚಾಗುತ್ತೆ, ಮತ್ತು ಆಮೇಲೆ ಡೈಮೆನ್ಷನ್ನ ಹೆಂಗೆ ಮೆಜರ್ ಮಾಡೋದು ಅನ್ನೋದನ್ನೆಲ್ಲ ಒಂದು ನನ್ನ ಚಾನಲ್ನಲ್ಲಿ ನೀವು ಹಿಂದೆ ಹೋಗಿ ಒಂದು ವೀಡಿಯೋನ ನೋಡಿದ್ರೆ ಅದರಲ್ಲಿ ಕಂಪ್ಲೀಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಅದರಿಂದ ನಾನಿಲ್ಲಿ ಅಮೌಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇಲ್ಲ ನಿಮಗೆ. ಸೊ ಇಲ್ಲಿ ನಾನು ಯಾವ ರೀತಿ ಫೆನ್ಸಿಂಗ್ ಸಿಸ್ಟಮ್ನ ಯೂಸ್ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ಕೊಡ್ತಾ ಹೋಗ್ತೀನಿ ನಿಮಗೆ. ನಾನು ಹಿಂದಿನ ವೀಡಿಯೋದಲ್ಲಿ ನೋಡಿ, ನಾನು ಕ್ಲಿಯರಾಗಿ ಅದರಲ್ಲಿ ಚೈನ್ ಲಿಂಕ್ ಫೆನ್ಸಿಂಗ್ ಸಿಸ್ಟಮ್ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ನಾವು ಮಾಡ್ತಾ ಇದ್ವಲ್ಲ ವರ್ಕು, ಸೊ ಅದರಿಂದ ನಾನು ಇದ್ರ ಬಗ್ಗೆ ತಿಳಿಸ್ತಾ ಇರುವಂಥದ್ದು. ಸ್ನೇಹಿತರೆ ಇಲ್ಲಿ ಹತ್ರದಿಂದ ತೋರಿಸ್ತೀನಿ ನೋಡಿ. ಸೊ ಚೈನ್ ಲಿಂಕ್ ಫೆನ್ಸಿಂಗ್ ಅನ್ನುವಂಥದ್ದು ಸ್ನೇಹಿತರೆ ಇತ್ತೀಚೆಗಂತೂ ತುಂಬಾ ಪಾಪ್ಯುಲರ್ ಆಗಿರುವಂಥದ್ದು. ನಾನಿಲ್ಲಿ ಏನು ಮಾಡಿಸಿದ್ದೀನಿ ಅಂತಂದರೆ, ಇಲ್ಲಿ ಸ್ವಲ್ಪ ದೂರದಿಂದ ಕ್ಲಿಯರಾಗಿ ಕಾಣೋ ಥರ ತೋರಿಸ್ತೀನಿ. ಸೊ ಎಲ್ಲ ಕಡೆ ಕಲ್ಕಂಬ, ಕಾಂಕ್ರೀಟ್ ಕಂಬಗಳನ್ನ ಯೂಸ್ ಮಾಡ್ತಾರೆ, ಅದ್ರ ಬದಲಾಗಿ ನಾನು ಇಲ್ಲಿ ಆ್ಯಂಗ್ಲರ್ಗಳನ್ನ ಯೂಸ್ ಮಾಡಿದ್ದೀನಿ. ಏನಕ್ಕೆ ಅಂತಂದರೆ ತೋಟ ತುಂಬಾ ಚೆನ್ನಾಗಿದೆ. ಸೊ ಫಸ್ಟೆಲ್ಲ ಬರೀ ಕಲ್ಕಂಬ, ಈ ಕಾಂಕ್ರೀಟ್ ಕಂಬಗಳನ್ನ ಹಾಕಿರೋದ್ರಿಂದ ನೋಡೋಕೆ ಚೆನ್ನಾಗಿ ಕಾಣಲ್ಲ ಅದು, ಈ ರೀತಿ ಮಾಡೋಣ ಅಂದ್ಬಿಟ್ಟು ನಾನು ಆ್ಯಂಗ್ಲರ್ನ ಯೂಸ್ ಮಾಡಿರುವಂಥದ್ದು. ಸೊ ಬನ್ನಿ ಹತ್ರ ಹೋಗಿ ತೋರಿಸ್ತೀನಿ. ಇದು 1.5 ಇಂಚ್ ಆ್ಯಂಗ್ಲರು, ಏನು ಯೂಸ್ ಮಾಡಿದ್ದೀನಿ ಅಂತ ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಇದು 1.5 ಇಂಚ್ ಆ್ಯಂಗ್ಲರು, 1.5 ಇಂಚ್ ಆ್ಯಂಗ್ಲರ್ಗೆ 1 ಕಾಲಡಿಯಷ್ಟು ನಾನು ಮಣ್ಣಲ್ಲಿ ಊತಾಕಿದ್ದೀನಿ ಕಾಂಕ್ರೀಟ್ ಹಾಕಿ. ಸೊ ನಿಮ್ಗೆ ಹತ್ರದಿಂದ ನೋಡಿದ್ರೆ ಕಾಣಿಸುತ್ತೆ ಅನಿಸುತ್ತೆ ನೋಡಿ, 1.5 ಕಾಲಡಿಯಷ್ಟು ಒಳಗೋಗಿದೆ ಇದು ಪೋಲು. ಆ ಪೋಲು ಒಳಗಡೆ ಹೋದ್ಮೇಲೆ ಕಾಂಕ್ರೀಟ್ ಹಾಕ್ಸಿದ್ದೀನಿ ಇಲ್ಲಿ, ಮತ್ತು ಕಾಂಕ್ರೀಟ್ ಹಾಕಿ ಮತ್ತೆ ಇದು ರಸ್ಟ್ ಹಿಡಿಬಾರ್ದು ಅಂದ್ಬಿಟ್ಟು ಪ್ಲಾಸ್ಟಿಕ್ ಪೈಪ್ ಹಾಕ್ಸಿದ್ವಿ ಇಲ್ಲಿ. ಪ್ಲಾಸ್ಟಿಕ್ ಪೈಪ್ ಒಂದು 1/2 ಅಡಿಯಷ್ಟು ಹಾಕಿ ಅದ್ರ ತುಂಬ ಗಾರೆನ ಫಿಲ್ ಮಾಡಿದ್ವಿ, ಮೀನ್ಸ್ ಕಾಂಕ್ರೀಟ್ನ ಫಿಲ್ ಮಾಡಿದ್ವಿ. ನಂತರ ಈ ರೀತಿ ಆ 1.5 ಇಂಚಿನ ಪೋಲ್ಗೆ, ಮೀನ್ಸ್ ಸ್ಟೀಲ್ ಪೋಲ್ಗೆ, ಆ್ಯಂಗ್ಲರ್ಗೆ ನಾವು ಪೇಂಟ್ ಮಾಡಿದ್ವಿ ಈ ಥರ ಗ್ರೀನ್ ಕಲರ್ ಪೈಂಟು. ಸೊ ನೋಡೋಕ್ಕೆ ಚೆನ್ನಾಗಿ ಕಾಣಲಿ, ಮತ್ತು ಇದು ಏನಾಗುತ್ತೆ ರಸ್ಟ್ ಹಿಡಿದೇ ಇರಲಿ ಅಂತ. ಈಗ ಕಲ್ಲು ಕಂಬ ಎಲ್ಲ ಮುರಿದೋಗುವಂಥದ್ದು ಆ ರೀತಿಯೆಲ್ಲ ಆಗುತ್ತೆ. ನಾನು ಈ ರೀತಿ ಏನಕ್ಕೆ ಮಾಡಿದ್ದೀನಿ ಅಂತಂದರೆ ಸ್ನೇಹಿತರೆ, ಏನಕ್ಕೆ ಈ ರೀತಿ ಆ್ಯಂಗ್ಲರ್ಸ್ನ ಯೂಸ್ ಮಾಡ್ತಿದ್ದೀನಿ ಅಂತಂದರೆ, ಸೊ ಆ್ಯಕ್ಚುಲಿ ಒಂದು 5 ವರ್ಷದಿಂದ ಆ್ಯಂಗ್ಲರ್ ಪ್ರೈಸ್ ಬಂದು ನಿಮಗೆ 45 ರೂಪಾಯಿ 50 ರೂಪಾಯಿ ಇತ್ತು ಕೆ ಜಿ, ಈಗ 70 ರೂಪಾಯಿ 80 ರೂಪಾಯಿ ಆಗಿರುತ್ತೆ. ಸೊ ನಿಮ್ಮ 10 ವರ್ಷ ಬಿಟ್ಕೊ ಹೋದ್ರೂ ನಿಮಗೆ ಈ ಆ್ಯಂಗ್ಲರ್ ಪ್ರೈಸು ಜಾಸ್ತಿ ಆಗ್ತಾ ಇರುತ್ತೆ. ಅದೇ ಈ ಕಲ್ಲು ಕಂಬ, ಕಾಂಕ್ರೀಟ್ ಕಂಬ ಆದರೆ ಅದ್ರ ಲೈಫ್ ಕಡಿಮೆ ಆಗುವಂಥದ್ದು, ಕಲ್ಲು ಕಂಬ ಆದರೆ ಸ್ವಲ್ಪ ಒರಿಕೊಳ್ಳುವಂಥದ್ದು. ಇದು ಹೆಂಗಿರುತ್ತೆ ಅಂದರೆ ನೋಡಿ, ಸ್ಟಿಫ್ ಆಗಿರುತ್ತೆ, ಹೆವಿ ಸ್ಟಿಫು ಸ್ಟಿಫ್ ಅಂತ. ಯಾಕಂದರೆ ಕಾಂಕ್ರೀಟ್ ಯೂಸ್ ಮಾಡಿದ್ವಲ್ಲ, ಅಕ್ಯುರೇಸಿ ಇರುತ್ತೆ ನಮಗೆ, ಆ ಕಡೆ ಈ ಕಡೆ ಬಗ್ಗುವಂಥದ್ದು ಲೂಸ್ ಆಗುವಂಥದ್ದು ಆ ರೀತಿಯೆಲ್ಲ ಆಗಲ್ಲ, ಕಲ್ಲು ಕಂಬದ ಥರ ಆಗಲ್ಲ. ಸೊ ಅದರಿಂದ ನಾನು ಇಲ್ಲಿ ಈ ರೀತಿ ಐರನ್ ಪೋಲ್ನ ಯೂಸ್ ಮಾಡಿರುವಂಥದ್ದು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಈಗ ನಾವು ಇವತ್ತು ಈ ಚೈನ್ ಲಿಂಕ್ ಮೆಶ್ಶು ಮತ್ತು ಈ ವೈರ್ನ ಎರಡನ್ನೂ ಜಾಯಿಂಟ್ ಮಾಡಿ ಮೆಶ್ಶನ್ನು ಹಾಕ್ತಾ ಇರುವಂಥದ್ದು. ಸೊ ಈ ಪೋಲ್ ಬಗ್ಗೆ ಗೊತ್ತಾಯಿತು. ಬನ್ನಿ ಈಗ ನೆಕ್ಸ್ಟು ವೈರ್ ಆ್ಯಡ್ ಮಾಡಿರೋದನ್ನು ತೋರಿಸ್ತೀನಿ. ಸೊ ಈ ಪೋಲ್ಗೆ ನಾವು ಯಾವ ರೀತಿ ಐಡಿಯಾ ಮಾಡಿದ್ದೀನಿ ನಾನು ಇಲ್ಲಿ ಅಂತಂದರೆ, 2 ಪೋಲ್ಗಳು 8 ಫೀಟ್ ದೂರ ಇದೆ ಈ ಗ್ರೀನ್ ಪೋಲಿಂದ, ಆ ಗ್ರೀನ್ ಪೋಲ್ಗೆ 8 ಫೀಟ್ ಐಡಿಯಾ ಇದೆ, ಮಧ್ಯ 1 ಇಲ್ಲಿ.
ಮೀನ್ಸ್ ಎರಡು ಪೋಲ್ಗಳ ಮಧ್ಯೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಎರಡು ಪೋಲ್ಗಳ ಮಧ್ಯೆ ಒಂದು ಪ್ಲ್ಯಾಂಟ್, ಬಾರ್ಡರ್ ಪ್ಲ್ಯಾಂಟ್ ಮೀನ್ಸ್ ಸಾಗೋನಿ ಇಲ್ಲಾಂದರೆ ಎಬ್ಬೆ ಸಿಲ್ವರ ಈ ರೀತಿ ಒಂದು ಐಡಿಯಾ ಮಾಡಿರುವಂಥದ್ದು. ಆಮೇಲೆ ಇದು ಸ್ವಲ್ಪ ಟೈಟ್ ಆಗಿರಲಿ ಅಂದ್ಬಿಟ್ಟು ಮೇಲ್ಗಡೆ ಬಾರ್ಬರ್ಡ್ ವೈರು ಮುಳ್ತಂತಿ, ಇಲ್ಲೂ ಮೇಲ್ಗಡೆ ಒಂದು ಮುಳ್ತಂತಿ, ಕೆಳಗಡೆ ಒಂದು ಮುಳ್ತಂತಿ. ಸೊ ಇದನ್ನೆಲ್ಲ ಕಾಮನ್ ಆಗಿ ನೀವು ಹಾರ್ಡ್ವೇರ್ ಶಾಪ್ಗಳಲ್ಲೇ ಸಿಗುತ್ತೆ, ಅಲ್ಲೋಗಿ ಪರ್ಚೇಸ್ ಮಾಡಿ ಈ ರೀತಿ ಐಡಿಯಾ ಮಾಡಿ. ನೋಡಿ ಕೆಳಗಡೆ ಕಾಂಕ್ರೀಟು, ಇಲ್ಲಿ ಪೈಪ್ ಹಾಕಿಲ್ಲ ಇವರು, ಇದಕ್ಕೆ ಮರೆತ್ಕೊಂಡು ಪೈಪ್ ಹಾಕ್ದೇ ಬಿಟ್ಟಿದ್ದಾರೆ ಈ ಆ್ಯಂಗ್ಲರ್ಗೆ. ಸೊ ಈ ರೀತಿ ಮಾಡಿಸಿರುವಂಥದ್ದು ಸ್ನೇಹಿತರೆ. ಏನಕ್ಕೆ ಈ ರೀತಿ ಒಂದು ಚೈನ್ ಲಿಂಕ್ ಫೆನ್ಸಿಂಗ್ ಸಿಸ್ಟಮ್ ಈಗ ತುಂಬ ಪಾಪ್ಯುಲರ್ ಆಗಿದೆ ಅಂತಂದರೆ, ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಐತೆ ಅಂತ. ನಿಮ್ಗೆ ಇಲ್ಲೇ ಇದೇ ಪಕ್ಕದಲ್ಲಿ ಕಬ್ಬಿಣದನ್ನು ಯೂಸ್ ಮಾಡಿ ಮೀನ್ಸ್ ಕಲ್ಲುಗಳನ್ನ ನಿಲ್ಲಿಸಿ ಹಾಕಿದ್ದಾರೆ ನೋಡಿ. ಒಂದು ಕಲ್ಲು ಉದ್ದ ಇರುತ್ತೆ, ಒಂದು ಕಲ್ಲು ಅಕ್ಯುರೇಸಿ ಇರಲ್ಲ. ನೀವು ಕಲ್ಲು ಕಂಬಗಳನ್ನ ನಿಲ್ಲಿಸಿದ್ರೆ ಕರೆಕ್ಟಾಗಿ 5 ಅಡಿ ಅಂದರೆ ಎಲ್ಲ ಕಲ್ಲು ಕಂಬನೂ ಯಾವುದೇ ಕಾರಣಕ್ಕೂ 5 ಅಡಿ ಬರಲ್ಲ. ಒಂದು 5.5 ಅಡಿ ಬರುತ್ತೆ, ಒಂದು 6.5 ಅಡಿ ಬರುತ್ತೆ, 7 ಅಡಿ ಬರುತ್ತೆ. ಅದರಿಂದ ನಾವು ನೀಟಾಗಿ ಕಾಣಲಿ ಅಂದ್ಕೊಂಡು ಈ ರೀತಿ ಪ್ಲ್ಯಾನ್ ಮಾಡಿರುವಂಥದ್ದು ನಾನು. ಸೊ ನೋಡಿ ಎಷ್ಟು ನೀಟಾಗಿದೆ ಅಂತ, ಒಂದೇ ಲೈನ್ ಆಗಿದೆ. ಕೆಳಗಡೆ ಪ್ಲಾಸ್ಟಿಕ್ದು ಪೈಪ್ ಹಾಕಿ ಅದರೊಳಗೆ ಗಾರೆ ಹಾಕ್ಸಿದ್ದೀನಿ. ಸೊ ಈ ಎರಡು ಕಂಬಗಳ ಮಧ್ಯೆ ಒಂದು ಗಿಡ ಹಾಕಿಸ್ತೀನಿ. ಸೊ ಈ ರೀತಿ ಪ್ಲ್ಯಾನ್ ಮಾಡಿರುವಂಥದ್ದು. ಈ ತೋಟದಲ್ಲಿ ಒಂಥರ ಇಂಟಿಗ್ರೇಟೆಡ್ ಫಾರ್ಮ್ ಮಾಡೋಣ ಅಂತ. ಈ ತೋಟದಲ್ಲಿ ಸ್ನೇಹಿತರೆ ಹೊರಗಡೆಯಿಂದ, ಹೊರಗಡೆ ಈಗ ಆಲ್ರೆಡಿ ರೇಷ್ಮೆ ಮತ್ತು ತೆಂಗಿದೆ ಈ ತೋಟದಲ್ಲಿ. ಒಂದು ಶೆಡ್ಡು ಮಾಡಿದ್ದೀವಿ, ಮೇಕೆ ಕುರಿಗಳನ್ನ ಸಾಕೋಕ್ಕೆ ಮತ್ತು ಕೋಳಿ ಸಾಕೋಕ್ಕೆ ಶೆಡ್ಡು ಮಾಡಿದ್ದೀವಿ. ಒಂದು ಇಂಟಿಗ್ರೇಟೆಡ್ ಫಾರ್ಮ್ ರೀತಿ ಮಾಡೋಣ ಅಂದ್ಬಿಟ್ಟು ಈ ರೀತಿ ಮಾಡಿರುವಂಥದ್ದು. ಈ ರೀತಿ ಚೈನ್ ಲಿಂಕ್ ಮೆಶ್ ಹಾಕಿದ್ರೆ ಯಾವುದೇ ರೀತಿ ಈ ನಾಯಿಗಳಾಗಿರ್ಬೋದು, ಆಮೇಲೆ ಇಲ್ಲಿಗೆ ಆಗಾಗ ಚಿರತೆ ಕೂಡ ಬರುತ್ತೆ, ಚಿರತೆ ಹಿಡಿಯೋಕ್ಕೆ ಬೋನು ಕೂಡ ಇಟ್ಟಿದ್ದಾರೆ. ಸೊ ನಾಯಿಗಳಾಗಿರ್ಬೋದು ಯಾವ ಬರಲ್ಲ, ನಾಯಿ ಬೆಕ್ಕು ಇದಕ್ಕಿಂತ ಸಣ್ಣದಾಗಿ ಇರುವಂಥದ್ದು ಇಲ್ಲಿ ನೋಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಗ್ಯಾಪ್ಗಿಂತ ಏನು ಸಣ್ಣದಾಗಿದೆ ಅದು ಒಳಗಡೆ ಬರ್ಬೋದು ಅಷ್ಟೇ. ಈ ನಾಯಿಗಳ ಕಾಟನೇ ಜಾಸ್ತಿ, ಈ ಕೋಳಿ ಸಾಕಿದ್ರೆ ಕುರಿ ಸಾಕಿದ್ರೆ ಮೇಕೆ ಸಾಕಿದ್ರೆ ನಾಯಿಗಳ ಕಾಟನೇ ಜಾಸ್ತಿ. ಸೊ ಅದು ಬರದೇ ಇರಲಿ ಅಂತಲೇ ಈ ಹಸು ಕುರಿ ನಾಯಿ ಇವೆಲ್ಲ ಫಾರ್ಮಿಂದ ಹೊರಗೂ ಬರಲ್ಲ, ಫಾರ್ಮಿಂದ ಒಳಗೂ. ಸೊ ಆ ರೀತಿ ಇರಲಿ ಅಂದ್ಬಿಟ್ಟು ಈ ರೀತಿ ಮೆಷನ್ನ ಹಾಕ್ಸಿರುವಂಥದ್ದು. ಸೊ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತೈತಲ್ಲ, ನೀವು ಅಷ್ಟೇ ತುಂಬ ಹಳೆಯ ರೀತಿಯೇ ಒಬ್ಬರು ಮಾಡಿದ ಥರನೇ ಕಲ್ಲು ಕಂಬ ನೆಡುವಂಥದ್ದು, ಕಾಂಕ್ರೀಟ್ ಕಂಬ ನೆಡುವಂಥದ್ದು ಆ ರೀತಿಯೆಲ್ಲ ಮಾಡೋಕ್ಕೆ ಹೋಗಬೇಡಿ. ಡಿಫ್ಟ್ ಇನ್ಫಿನೇಟ್ ಆಗಿ ಯೋಚನೆ ಮಾಡಿ, ಆಮೇಲೆ ಕಾಸ್ಟ್ ಎಫೆಕ್ಟಿವ್ ಅಷ್ಟೇ ನಿಮಗೆ. ನೀವು ಅದಕ್ಕೆ ಕಂಪೇರ್ ಮಾಡಿದ್ರು ಈ ಥರ ಮಾಡಿರೋದು ಕಂಪೇರ್ ಮಾಡಿದ್ರೂ ಸೇಮೇ ಬರುವಂಥದ್ದು. ಸೊ ನಾ ಎಲ್ಲ ರೀತಿ ಕ್ಯಾಲ್ಕುಲೇಟ್ ಮಾಡಿನೇ ಈ ರೀತಿ ಮಾಡಿರುವಂಥದ್ದು, ಈ ರೀತಿ ಮಾಡಿದ್ವಿ. ಸೊ ತುಂಬ ಸ್ಟಿಫಾಗಿ ನೋಡಿ, ಇಲ್ಲಿ ಒಂದು ವೈರ್ ಹಾಕಿದ್ವಿ ಮುಳ್ತಂತಿ, ಕೆಳಗಡೆ ಒಂದು ಮುಳ್ತಂತಿ ಹಾಕಿದ್ವಿ. ಬೇಕಾದರೆ ನೀವು ಮಧ್ಯಾಹ್ನ ಕೂಡ ಒಂದು ಹಾಕೋಬೋದು, ಏನು ತೊಂದರೆ ಇಲ್ಲ. ಸೊ ತುಂಬ ನೀಟಾಗಿ ಕಾಣಿಸುತ್ತೆ, ನೋಡೋಕ್ಕೆ ಗಾರ್ಡನ್ಗಳನ್ನ ಕಾಣುತ್ತೆ, ಮೀನ್ಸ್ ಪಾರ್ಕ್ಗಳಲ್ಲಿ ಯೂಸ್ ಮಾಡ್ತಾರಲ್ಲ ಆ ರೀತಿ ಮಾಡಿ ಮಾಡಿರುವಂಥದ್ದು ಸ್ನೇಹಿತರೆ. ಸೊ ಏನಕ್ಕೆ ನಾನು ಇದ್ರ ಬಗ್ಗೆ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅಂತಂದರೆ, ನೀವು ಸರ್ ಡೈಲಿ ವೀಡಿಯೋ ಮಾಡಿ ಅಂತಲೇ ಇದ್ರಲ್ಲ ಸರ್, ಇದು ಅಗ್ರಿಕಲ್ಚರ್ ಸಂಬಂಧಪಟ್ಟಿದ್ದೇನೆ, ಒಳ್ಳೆ ಮಾಹಿತಿ ಸಿಕ್ತಂಗೆ ಆಗುತ್ತೆ ನಿಮಗೆ. ಇದು ಪ್ರೈಸು ಏನು ಪ್ರತಿಯೊಂದು ನನ್ನ ಹಿಂದಿನ ವೀಡಿಯೋದಲ್ಲಿದೆ, ಆ ವಿಡಿಯೋನ ಒಂದು ಸರಿ ಚೆಕ್ ಮಾಡಿ ಸ್ನೇಹಿತರೆ, ನಿಮಗೆ ಕಂಪ್ಲೀಟಾಗಿ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ತೀನಿ. ಸೊ ಫೈನಲ್ ಆಗಿ ಎಲ್ಲ ಮುಗಿದ್ಮೇಲೆ ಇದಕ್ಕೂ ಎಷ್ಟು ಖರ್ಚಾಯಿತು, ಈ ಲ್ಯಾಂಡ್ ಎಷ್ಟಿದೆ ಅಂದ್ಬಿಟ್ಟು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.